बीदर जिला प्रभारी मंत्री ईश्वर खंडरे और केंद्रीय मंत्री भगवंत फूफा के बीच जुबानी जंग जारी है। इसके चलते एक दूसरे पर आरोप प्रत्यारोप जोर पकड़े हुए हैं। हर दिन मीडिया के माध्यम से दोनों नेता एक दूसरे पर आरोप लगा रहे हैं। आज केंद्रीय मंत्री भगवंत फूफा ने बीदर जिला पत्रिका भवन में एक प्रेस वार्ता के माध्यम से एक बार फिर मंत्री ईश्वर खंडरे पर निशाना साधा। कैमरामैन संतोष का कवरेज। ನಿಮ್ಮ ರಾಜಕೀಯ ಜೀವನನೇ ಅಪಾರದರ್ಶಕ, ಅಧಿಕಾರ ಇದ್ದಾಗಲೆಲ್ಲ ಅಧಿಕಾರಿಗಳಿಂದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಬಡವರನ್ನ, ಓದಿಗಳನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಹತ್ತಿಕ್ಕುವಂತ ಕೆಲಸವನ್ನು ನೀವು ಮಾಡಿದ್ದೀರಿ, ಸಾವಿರಾರು ಉದಾಹರಣೆಗಳಿದ್ದಾವೆ। ಪಾಪ ರಾಜಶೇಖರ್ ಪಾಟೀಲ ನಿನ್ನೆ ಇಲ್ಲಿ ಈಶ್ವರ್ ಖಂಡ್ರೆ ಕುಂತಾಗ ಇಲ್ಲಿ ಪಕ್ಕದಲ್ಲಿ ಕೂತಿದ್ರು, ಬಾರ್ ಬಾರ್ ಎದ್ದು ಮಾತಾಡ್ಲತ್ತಿದ್ರು, ಪ್ರೆಸ್ ಮೀಟ್ ಮಾಡೋತ್ತಿನ ಬಾರ್ ಬಾರ್। ಅವರಿಗೆ ಸೋತ್ ಸುಣ್ಣಾಗಿ ಹೋಗಿ ಕುಂತ ಪ್ರೆಸ್ ಮೀಟ್ ಸರ್ ನಾನು ನೋಡಿಲ್ಲ, ಇಲ್ಲಿವರೆಗೆ ಯಾರಾದರೂ ಎದ್ದು ನಿಂತು ಪ್ರೆಸ್ ಮೀಟ್ ಮಾಡ್ಯಾರಂತ ಬೈಟ್ ಕೊಡ್ತಾರ್ಬೇಕಾದ್ರೆ ಎಲ್ಲರ ಹೊರತು ಹೋಗ್ತಾ ಬರ್ತಾ ಬರ್ತಾ ಇಷ್ಟು ಒಳ್ಳೆ ವ್ಯವಸ್ಥೆ ಇಟ್ಕೊಂಡಿದಾಗ ಯಾವ ಶಬ್ದಗಳನ್ನ ನೀವು ಬಳಸ್ತಾ ಇದ್ದೀರಿ? ನೀವು ಕಿಸ್ದೇನೆನ ಯಾವ ಸಂಸ್ಕಾರದ ನಿಮಗೆ ದೊರೆತಿದೆ? ನಿಮ್ಗೆ ಪಾಪ ರಾಜಶೇಖರ್ ಪಾಟೀಲ್ ಸೋದ ಸತ್ತಿಲ್ಲ ಅಂತ ಹೇಳ್ಯಾರ, ಜೀವಂತಿದ್ರಂತೆ ನೀವು ಪ್ರೆಸ್ ಮೀಟ್ ಮಾಡ್ಲಕ್ಕೆ ನಿಮ್ ಸತ್ತರ ಅಂತ ಅಂದವ್ರು ಯಾರು? ಸೋತಿದ್ದು ಜಗ ಜಾಹೀರದ ನೀವು ಸೋತ ಮೇಲ ಆರಾಮವಾಗಿ ಈಶ್ವರ ಖಂಡ್ರೆ ಮಂತ್ರಿ ಆದ್ಮೇಲೆ ನೀವು ಸಹಿಸ್ತೀರ ಹಂಗ? ಇಬ್ಬರು ಬದ್ಧ ವೈರಿಗಳು ಇವತ್ತ ಸುಳ್ಳರು, ಕಳ್ಳರು, ಮೋಸಗಾರರು, ಲೂಟಿಕೋರರು, ಅವಕಾಶವಾದಿಗಳು ನನ್ನಂತ ಘಟ್ ಸಿಕ್ಕಾಗ ಒಂದಾಗೋದು ಸೃಷ್ಟಿದ ನಿಯಮ, ಒಂದು ವೇದಿಕೆಗೆ ಬಂದಿರು ನಾನು ಒಬ್ಬನಿಗೆ ಎಲ್ಲರೂ ಮುಗಿಬೀಳತ್ತೇವೆ ಅಂದ್ರೆ ಭಗವಂತ ಕುಮಾರ್ ಇಮಾನ್ದಾರಿ ಬರೀ ಕರಾರ ಅದ ಅಂತ ಗೊತ್ತು, ಈ ಜಿಲ್ಲೆ ಜನತೆ ಗೊತ್ತಾಯ್ತು ಭಗವಂತ ಕುಮಾರ್ ಇಮಾನ್ದಾರ್ ಚಾಣಕ್ಯನ ವಾಕ್ಯದ ಎಲ್ಲ ವಿರೋಧಿಗಳು ಯಾವಂದರ ರಾಜನ ಮ್ಯಾಗ ಅಥವಾ ಯಾರ್ದಾರ ಮ್ಯಾಗ ಮುಗಿಬಿದ್ರ ಆ ರಾಜನ ಪ್ರಮಾಣ ಏನಂತಂದ್ರೆ ಅವ್ರು ವಿರೋಧ ಮಾಡೋದು। ಇವತ್ತು ನೀವೆಲ್ಲ ನನಗೆ ವಿರೋಧಿಸಿದ್ದಿರಲ್ಲ, ಮತ್ತೊಮ್ಮೆ ನನ್ನ ಪ್ರಾಮಾಣಿಕತೆಯನ್ನು ನೀವು ದೃಢೀಕರಿಸಿದ್ದೀರಿ।